ಕಥಕ ಜೊತೆಯೇ ದುನಿಯಾ ವಿಜಯ್ ಹೊಸ ಕತೆ. ಎಸ್, ದುನಿಯಾ ವಿಜಯ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಮಾಸ್ತಿಗುಡಿ ಸದ್ಯದಲ್ಲೇ ಬೆಳ್ಳಿತೆರೆಗೆ ಅಪ್ಪಳಿಸಲು ಸನಿಹದಲ್ಲಿದೆ. ಇತ್ತ ಈಗಾಗಲೇ ದುನಿಯಾ ವಿಜಯ್ ಕನಕ ಸಿನಿಮಾ ಚಿತ್ರೀಕರಣದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಇನ್ನು ಹೀಗಿರುವಾಗಲೇ ವಿಜಯ್ ಕಡೆಯಿಂದ ಹೊಸ ಕುತೂಹಲಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ. ಆದರೆ ಈ ವಿಷಯ ಅವರ ಸಿನಿಮಾಗೆ ಸಂಬಂಧಪಟ್ಟಿರೋದಿಲ್ಲ ಎಂಬುದು ಇನ್ನೊಂದು ವಿಶೇಷತೆ. ನಟ ದುನಿಯಾ ವಿಜಯ್ ಮುಂಬರುವ ದಿನಗಳಲ್ಲಿ ತಮ್ಮ ಆತ್ಮಕಥೆ ಬರೆಯಲು ನಿರ್ಧರಿಸಿದ್ದಾರಂತೆ. ಹಾಗಂತ ಸ್ಯಾಂಡಲ್ವುಡ್ನಲ್ಲಿ ಹೊಸ ಸುದ್ದಿಯೊಂದು ಹರಿದಾಡ್ತಿದೆ. ಆದರೆ ತಮ್ಮ ಆತ್ಮಚರಿತ್ರೆ ಬರೆಯುವುದಕ್ಕೂ ಮೊದಲು ದುನಿಯಾ ವಿಜಯ್ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಕೊಳ್ತಿದ್ದಾರಂತೆ. ವಿಜಯ್ ಆತ್ಮಕಥೆ ಬರೆಯಲು ಮೊದಲನೆಯದಾಗಿ ಹೆಚ್ಚು ಸಾಹಿತ್ಯ ಅಧ್ಯಯನ ಮಾಡ್ತಾರಂತೆ. ಇದಕ್ಕಾಗಿ ಈಗಾಗಲೇ ವಿಜಯ್ ಹಲವು ಪುಸ್ತಕಗಳನ್ನ ಖರೀದಿಸಿದ್ದು ಓದಲು ಆರಂಭಿಸಿದ್ದಾರಂತೆ. ಆತ್ಮಕಥೆ ಬರೆಯಲು ಭಾಷೆ ಮತ್ತು ಪದಗಳ ಬಳಕೆ ಮೇಲೆ ಸಾಕಷ್ಟು ಹಿಡಿತ ಬೇಕಾಗಿರೋದ್ರಿಂದ ಹಲವು ಪುಸ್ತಕಗಳು, ಖ್ಯಾತ ಲೇಖಕರು ಮತ್ತು ಕವಿಗಳ ಆತ್ಮಚರಿತ್ರೆ ಪುಸ್ತಕಗಳನ್ನ ಓದಿ ಭಾಷೆ ಮತ್ತು ಪದಗಳ ಬಳಕೆ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದಾರಂತೆ. ಆತ್ಮಕಥೆ ಬರೆಯಲು ನಿರ್ಧರಿಸಿರೋ ವಿಜಯ್ ಅಧ್ಯಯನದ ಕಡೆ ಹೆಚ್ಚು ಗಮನ ಕೊಡಲು ಸಾಮಾಜಿಕ ಜಾಲತಾಣ ಮತ್ತು ಫೋನ್ ಅನ್ನ ಅವಾಯ್ಡ್ ಮಾಡಲು ನಿರ್ಧರಿಸಿದ್ದಾರಂತೆ. ಇನ್ನು ಸ್ಯಾಂಡಲ್ವುಡ್ನ ಬ್ಲ್ಯಾಕ್ ಕೊಬ್ರಾ ದುನಿಯಾ ವಿಜಯ್ ಈಗ ಆರ್ ಚಂದ್ರು ನಿರ್ದೇಶನದ ಕನಕ ಸಿನಿಮಾ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಕನಕ ಚಿತ್ರ ನಂತರ ಸದ್ಯದಲ್ಲೇ ತಮ್ಮ ಹೊಸ ಬಯೋಗ್ರಫಿ ಸಿನಿಮಾ ಮಾಡೋಕೆ ಸಜ್ಜಾಗಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ಮತ್ತಷ್ಟು ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.